ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಈ ಘಟನೆ ನಡೆಯಬಾರ್ದಿತ್ತು ಆದರೆ ನಡೆದುಹೋಯಿತು ಇದು ಭದ್ರತಾ ವೈಫಲ್ಯ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದರ ಹೊರಗಾರಿಕೆಯನ್ನು ಕೂಡ ಪಂಜಾಬ್ ಸರ್ಕಾರ ಹೊರಲೇಬೇಕು ಘಟನೆಯ ಒಂದು ಘಟನೆಯ ನಂತರ ಈ ಬಗ್ಗೆ ಬರುತ್ತಿರುವ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳು ಅದು ನನಗೆ ಇನ್ನೂ ಹೆಚ್ಚು ಅಪಾಯಕಾರಿಯಾಗಿ ಕಾಣುತ್ತೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪಂಜಾಬ್ನ ಫಿರೋಜ್ಪುರದಲ್ಲಿ ಅವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಾಗಿತ್ತು ಅದಕ್ಕೂ ಹುತಾ ಅದಕ್ಕೂ ಮೊದಲು ಹುತಾತ್ಮರ ಸ್ಮಾರಕಕ್ಕೆ ಅವರು ಭೇಟಿ ನೀಡಬೇಕಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಬಟೆಂಡ ವರೆಗೆ ಅವರು ವಿಮಾನದಲ್ಲಿ ಪ್ರಯಾಣ ಬೆಳೆಸಿದರು ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಅವರು ಫಿರೋಜ್ಪುರಕ್ಕೆ ಹೋಗಬೇಕಾಗಿತ್ತು ಆದರೆ ಹವಾಮಾನ ವೈಫರ್ತ್ಯದಿಂದಾಗಿ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಆಗ ಅವರು ರಸ್ತೆಯ ಮೂಲಕ ಸುಮಾರು ಮೂವತ್ತು ನಿಮಿಷಗಳ ದಾರಿಯದು ರಸ್ತೆಯ ಮೂಲಕ ಅವರು ಹೊರಟಿದ್ರು ಆದರೆ ಇನ್ನೇನು ಫಿರೋಜ್ಪುರ್ ಮೂವತ್ತು ಕಿಲೋಮೀಟರ್ ದೂರ ಇದೆ ಅನ್ನುವ ಹೊತ್ತಿಗೆ ಅಲ್ಲಿ ರೈತರ ಪ್ರತಿಭಟನೆ ನಡೀತಾ ಇತ್ತು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಈ ದೇಶದ ಪ್ರಧಾನಿ ಆ ಒಂದು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿ ಸಿಕ್ಕಾಕ್ಬ ತಕ್ಷಣ ಅವರು ವಾಪಸ್ ಬಂದರು ವಾಪಸ್ ಬಂದು ವಿಮಾನ ನಿಲ್ದಾಣಕ್ಕೆ ಬಂದಾಗ ಅವರೊಂದು ಹೇಳಿಕೆ ನೀಡಿದರು ಎನ್ನಲಾಗಿದೆ ಅಧಿಕಾರಿಗಳಿಗೆ ನಾನು ಜೀವಂತವಾಗಿ ತಿರುಗಿ ವಿಮಾನ ನಿಲ್ದಾಣಕ್ಕೆ ಬಂದಿದ್ದೀನಿ ನಿಮಗೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ಥ್ಯಾಂಕ್ಸ್ ಹೇಳಿ ಅಂತ ಸೊ ಈ ಘಟನೆಯನ್ನು ನಾವು ವಿಶ್ಲೇಷಣೆ ಮಾಡೋಣ ಇದರ ಹಿಂದಿನ ಸತ್ಯ ಯಾವುದು ಅಂತ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಯತ್ನ ಮಾಡೋಣ ಯಾರ್ಯಾರು ಓವರ್ ರಿಯಾಕ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತನಾಡೋಣ ಈ ಎಮೋಷನ್ನ ಯಾರು ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಇದನ್ನು ಪಾಕಿಸ್ತಾನದ ಜೊತೆಗೆ ಜೋಡಿಸಿದವರು ಯಾರು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಪ್ರಧಾನಿಯವರು ಕೊನೆಯ ನಿಮಿಷದಲ್ಲಿ ತಮ್ಮ ಕಾರ್ಯಕ್ರಮವನ್ನು ಬದಲಿಸಿದರು ಮೊದಲು ಅವರು ಪಂಜಾಬ್ ಸರ್ಕಾರಕ್ಕೆ ತಿಳಿಸಿದ ಪ್ರಕಾರ ಅವರು ಹೆಲಿಕಾಪ್ಟರ್ನಲ್ಲಿ ಬಟಿಂಡಾದಿಂದ ಹೋಗಬೇಕಾಗಿತ್ತು ಆದರೆ ಹವಾಮಾನ ವೈಫರೀತ್ಯದಿಂದಾಗಿ ಅವರು ರಸ್ತೆಯ ಮೂಲಕ ಹೋಗುವ ತೀರ್ಮಾನವನ್ನು ತಿಳಿದುಕೊಂಡ್ರು ಅಧಿಕಾರಿಗಳು ಇದನ್ನೇ ಪಂಜಾಬ್ ಸರ್ಕಾರಕ್ಕೆ ತಿಳಿಸಿದ್ರು ಹೋಗಬಹುದು ಅಂತ ಪಂಜಾಬ್ ಸರ್ಕಾರದ ಅಧಿಕಾರಿಗಳು ತಿಳಿಸಿದರು ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಎರಡೆರಡು ಬಾರಿ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಕರೆ ಮಾಡಿದರೂ ಅವರು ಎತ್ತಿಕೊಳ್ಳಲಿಲ್ಲ ಅಂತ ಹೇಳಲಾಗಿದೆ ಈ ಬಗ್ಗೆ ತನಿಖೆ ನಡೀಬೇಕಾಗಿದೆ ಮುಖ್ಯಮಂತ್ರಿಗಳು ದೂರವಾಣಿ ಕರೆಯನ್ನು ಎತ್ತಿಕೊಳ್ಳದಿದ್ದರೆ ಅವರು ಯಾಕೆ ಎತ್ತಿಕೊಳ್ಳಲಿಲ್ಲ ಅನ್ನೋದು ಗೊತ್ತಾಗಬೇಕಾಗಿದೆ ಎರಡನೇದು ನೀವು ಕೊನೆಯ ಹಂತದಲ್ಲಿ ನಿಮ್ಮ ಕಾರ್ಯಕ್ರಮ ಬದಲಾದಂಥ ಒಂದು ಸಂದರ್ಭದಲ್ಲಿ ಇದೆಲ್ಲ ನಡೆಯುವ ಸಾಧ್ಯತೆ ಕೂಡ ಇದೆ ಯಾಕೆಂದರೆ ಪಂಜಾಬ್ ರೈತರು ಇನ್ನೂ ಕೋಪಗೊಂಡಿದ್ದಾರೆ ಹಾಗೆಯೇ ಅಲ್ಲಿದ್ದವರು ರೈತರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದನ್ನು ಅಲ್ಲಿನ ರೈತ ಸಂಘಟನೆಗಳು ಹೇಳಿವೆ ಪ್ರಧಾನಿಯ ಪ್ರತಿಕೃತಿ ದಹನವನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೀವಿ ಅನ್ನುವ ಮಾತನ್ನು ಕೂಡ ಅಲ್ಲಿಯ ರೈತ ಸಂಘಟನೆಗಳು ಹೇಳಿದ್ದಾರೆ ಅಂದರೆ ಇದು ಕೊನೆಯ ನಿಮಿಷದಲ್ಲಿ ಆದ ಬದಲಾವಣೆ ಹಾಗಿದ್ರೆ ಕೊನೆಯ ನಿಮಿಷದಲ್ಲಿ ಒಂದು ಬದಲಾವಣೆ ಮಾಡಿದಾಗ ರಸ್ತೆಯ ಮೂಲಕ ಹೋಗಬೇಕು ಅಂತೇಳಿ ಪಂಜಾಬ್ನ ಅಧಿಕಾರಿಗಳು ತಿಳಿಸಿದ್ರಲ್ಲ ಅವ್ರಿಗೆ ಅಲ್ಲಿ ಪ್ರತಿಭಟನೆ ನಡೆಸುವುದು ಗೊತ್ತಿರಲಿಲ್ವಾ ಗೊತ್ತಿದ್ದರೂ ಕೂಡ ಅವರು ಈ ಮಾತನ್ನು ಹೇಳಿದ್ರೆ ಈ ಬಗ್ಗೆ ಕೂಡ ತನಿಖೆ ನಡೀಬೇಕಾಗಿದೆ ಯಾಕೆ ಪಂಜಾಬ್ನ ಅಧಿಕಾರಿಗಳು ಆ ಮಾತನ್ನು ಹೇಳಿದರು ಸೊ ಮುಖ್ಯಮಂತ್ರಿಗಳು ವಿಮಾನ ನಿಲ್ದಾಣಕ್ಕೆ ಬಂದಿಲ್ಲ ಅನ್ನೋದೊಂದು ಇಶ್ಯೂ ಆಗಿದೆ ಅದಕ್ಕೂ ಬಗ್ಗೆ ಅವರು ಕ್ಯಾ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಪಂಜಾಬ್ ಮುಖ್ಯಮಂತ್ರಿಗಳು ನನಗೆ ಆಪ್ತರಾದವರೊಬ್ಬರಿಗೆ ಕೊರೋನಾ ಬಂದಿತ್ತು ಆ ಕಾರಣಕ್ಕಾಗಿ ನಾನು ವಿಮಾನ ನಿಲ್ದಾಣಕ್ಕೆ ಬಂದಿಲ್ಲ ಅದು ಅಪರಾಧವಲ್ಲ ಆದರೆ ಭದ್ರತಾ ವೈಫಲ್ಯ ಏನಿದೆ ಅದನ್ನು ಗಂಭೀರವಾಗಿ ಪರಿಗಣಿಸಲೇಬೇಕು ಅದನ್ನು ಯಾರೂ ತಿರಸ್ಕಾರ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಪ್ರಧಾನಿ ಎಲ್ಲರ ಪ್ರಧಾನಿ ದೇಶದ ಪ್ರಧಾನಿ ಅವರ ರಕ್ಷಣೆ ಏನಿದೆ ಅವರ ಆಯಾಯ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಅವರ ಹೊಣೆ ಅದು ಆ ಹೊಣೆಯನ್ನು ಹೊಣೆಗಾರಿಕೆಯನ್ನು ನಿರ್ವಹಿಸುವುದರಲ್ಲಿ ಪಂಜಾಬ್ ಸರ್ಕಾರ ವಿಫಲ ಆಯಿತಾ ಅನ್ನುವ ಒಂದು ಪ್ರಶ್ನೆ ಇದ್ದೇ ಇದೆ ಸೊ ಈ ಪ್ರಶ್ನೆಗೆ ಈಗಾಗಲೇ ಪಂಜಾಬ್ ಸರ್ಕಾರ ಈ ಬಗ್ಗೆ ತನಿಖೆ ನಡೆಸುವುದಕ್ಕೆ ಆದೇಶ ನೀಡಿದೆ ನೋಡೋಣ ತನಿಖೆಯಿಂದ ಏನು ಬರುತ್ತೆ ಆದರೆ ಇದರ ನಂತರ ಬರಲು ಪ್ರಧಾನಿಯ ರಕ್ಷಣೆ ನಮ್ಮೆಲ್ಲರ ಹೊಣೆ ಈ ಘಟನೆ ನಡೆಯಬಾರ್ದಿತ್ತು ಅನ್ನುವ ಮಾತನ್ನು ನಾನು ಹೇಳಿದ್ದೇನೆ ಆ ಕೂಡ ತಪ್ಪಿತಸ್ಥರು ಯಾರಿದಾರೋ ಅವ್ರ ಮೇಲೆ ಕ್ರಮ ಕೈ ಕೈಗೊಳ್ಳಲೇಬೇಕು ಯಾಕೆಂದರೆ ಇನ್ನೆಂದೂ ಕೂಡ ಇಂತಹ ಘಟನೆಗಳು ಮತ್ತೆ ರಿಪೀಟ್ ಆಗಬಾರ್ದು ಅದು ದೇಶಕ್ಕೆ ಅವಮಾನ ಒಂದು ದೇಶದ ಪ್ರಧಾನಿಯನ್ನು ರಕ್ಷಣೆ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಲ್ಲ ಅಂದರೆ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದರೆ ಇದಾದ ಮೇಲೆ ಪ್ರಧಾನಿಯವರು ವಿಮಾನ ನಿಲ್ದಾಣದಲ್ಲಿ ನೀಡಿರುವ ಹೇಳಿಕೆಯನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ನಾನು ಜೀವಂತವಾಗಿ ವಾಪಸ್ಸು ಬಂದಿದ್ದೇನೆ ಮುಖ್ಯಮಂತ್ರಿಗಳಿಗೆ ನನ್ನ ಕೃತಜ್ಞೆಯನ್ನು ತಿಳಿಸಿ ಈ ಹೇಳಿಕೆಯನ್ನು ಪ್ರಧಾನಿಯವನು ನೀಡಿದರೆ ಇದು ಸರಿಯಾದ ಹೇಳಿಕೆ ಅಲ್ಲ ಘಟನೆಯನ್ನು ಆಗಿ ರಾಜಕೀಯಕ್ಕಾಗಿ ಇದನ್ನು ಬಳಸಿಕೊಳ್ಳುವ ಯತ್ನವನ್ನು ಪ್ರಧಾನಿಯವರು ಮಾಡಿದರೆ ಅನ್ನುವ ಪ್ರಶ್ನೆ ಕೂಡ ನಮ್ಮ ಮುಂದೆ ಬರುತ್ತೆ ಯಾಕಂದರೆ ಅಲ್ಲಿ ಯಾವುದೇ ಪ್ರಧಾನಿಯವರಿಗೆ ಕೆಡುಕುಂಟು ಮಾಡುವ ಯಾವುದೇ ಯೋಜನೆಗಳು ಇದ್ದಿಲ್ಲ ಅದನ್ನು ಯಾರೂ ಹೇಳಿಲ್ಲ ಅಲ್ಲಿಂದ ಪಾಕಿಸ್ತಾನ ಹತ್ತು ಕಿಲೋಮೀಟ್ರ್ ದೂರದಲ್ಲಿತ್ತು ಅನ್ನುವುದೇ ಒಂದು ದೊಡ್ಡ ವಿಚಾರ ಅಲ್ಲ ಆದರೆ ಇದಕ್ಕಿದ್ದಾಗ ಇದನ್ನ ಆಗಿ ಬಳಸಿಕೊಳ್ಳುವುದಕ್ಕೆ ಬಿ ಜೆ ಪಿ ಟ್ರೈ ಮಾಡಿದ್ದಿದೆಯಲ್ಲ ಎಲೆಕ್ಷನ್ ಟೈಮ್ದಲ್ಲಿ ಅದು ಇಡೀ ಘಟನೆಗೆ ಬೇರೆ ತಿರುವನ್ನು ಕೊಡ್ತಾ ಇದೆ ಎಲ್ಲವನ್ನು ರಾಜಕೀಯವಾಗಿ ನಾವು ನೋಡೋದಕ್ಕೆ ಸಾಧ್ಯ ಆಗೋಲ್ಲ ನೋಡಕೂಡುದು ಪ್ರಧಾನಿಯ ವಿಚಾರದಲ್ಲಿ ಹೇಗೆ ರಾಜಕೀಯ ಮಾಡಕೂಡ್ದು ಹೇಗೆ ನಾವು ಅಲ್ಲಿ ನಡೆದಂಥ ಭದ್ರತಾ ವೈಫಲ್ಯವನ್ನು ಖಂಡಿಸ್ತೇವೋ ಅದೇ ಧ್ವನಿಯಲ್ಲಿ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವಂಥ ಒಂದು ಯತ್ನವನ್ನು ಕೂಡ ಖಂಡಿಸಬೇಕಾಗಿದೆ ತಕ್ಷಣ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಿ ಜೆ ಪಿ ಅಧ್ಯಕ್ಷ ನಡ್ಡಾ ಅವರು ಪ್ರತಿಯೊಬ್ಬರು ಹೇಳಿಕೆ ನೀಡೋದಕ್ಕೆ ಪ್ರಾರಂಭ ಮಾಡಿ ಸ್ಮೃತಿ ಇರಾಣಿಯವರು ಅವರು ಹೇಳಿಕೆ ನೀಡೋದಕ್ಕೆ ಪ್ರಾರಂಭ ಆದರೆ ಇದನ್ನು ಯಾಕೆ ರಾಜಕೀಯ ಬಳಸ್ಕೊತೀರಿ ಪ್ರಧಾನಿಯವರನ್ನು ಏಕೆ ಒಂದು ಪಕ್ಷದ ಮುಖ್ಯಸ್ಥರನ್ನು ಹಾಗೆ ಪ್ಯಾಕ್ ಪ್ರತಿಬಿಂಬಿಸ್ತೀರಿ ಇದನ್ನು ಮೀರಿ ದೇಶದ ಪ್ರಧಾನಿ ಭದ್ರತಾ ವೈಫಲ್ಯ ಏನಿದೆ ಭದ್ರತಾ ವೈಫಲ್ಯಕ್ಕೆ ಯಾರು ಕಾರಣ ಅನ್ನೋದು ತನಿಖೆ ಆಗಬೇಕಾಗಿದೆ ಅದಕ್ಕೆ ಯಾವ ಕ್ರಮ ಕೈಗೊಳ್ಳಬೇಕೋ ಕೈಗೊಳ್ಳೋದು ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾನೆ ಈ ಭದ್ರತಾ ವೈಫಲ್ಯವನ್ನು ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಖಂಡಿಸ್ತಾನೆ ಖಂಡಿಸಲೇಬೇಕು ನಾನು ಖಂಡಿಸ್ತಾ ಇದ್ದೀನಿ ಆದರೆ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು ಇಡೀ ಘಟನೆಗೆ ನಾನು ಮೊದಲು ಹೇಳಿದಾಗ ಇನ್ನೊಂದು ತಿರುವನ್ನು ನೀಡುತ್ತೆ ರಾಜಕೀಯ ಮುಖ್ಯ ಅಂತ ರಾಜಕೀಯ ಎಲ್ಲಿ ಪ್ರಾರಂಭ ಆಗುತ್ತೆ ನೋಡಿ ಅಲ್ಲಿನ ಮುಖ್ಯಮಂತ್ರಿಗಳು ಒಂದು ಫೋಟೋಗಳನ್ನು ಟ್ವೀಟ್ ಮಾಡ್ತಾರೆ ಪ್ರಧಾನಿ ಅವರು ಭಾಷಣ ಮಾಡಬೇಕಾಗಿದ್ದ ಸಭೆಯಲ್ಲಿ ಜನನೇ ಇಲ್ಲ ಅದಕ್ಕೆ ಬಂದ್ ಮಾಡಲಾಯಿತು ಅಂತ ಅಲ್ಲಿ ಸಭೆಯಲ್ಲಿ ಇದ್ದಂತಹ ಕೇಂದ್ರ ಸಚಿವ ಮಾಂಡವೀಯ ಅವರು ಕೂಡ ಅನ್ಯ ಕಾರಣದಿಂದ ಸಭೆಯನ್ನು ರದ್ದುಪಡಿಸಲಾಗಿದೆ ಅಂತ ಹೇಳ್ತಾರೆ ಯಾವ ಕಾರಣ ಅಂತ ಹೇಳಲ್ಲ ಸೊ ಈ ರಾಜಕೀಯ ಇದು ಹೋದ ತಕ್ಷಣ ಇದಕ್ಕೆ ತಕ್ಷಣ ಯಾರು ಈ ಗೋಧಿ ಮೀಡಿಯಾಗಳು ಏನಿವೆ ಅಥವಾ ಮೋದಿ ಬಹುಪರಾಕ್ ಅನ್ನುವಂಥ ಜನ ಏನಿದ್ದಾರೆ ಬಿ ಜೆ ಪಿ ಪೂಜಕರು ಏನಿದ್ದಾರೆ ಭಕ್ತರು ಏನಿದ್ದಾರೆ ಭಕ್ತರು ಏನಿದ್ದಾರೆ ಪ್ರತಿಯೊಂದನ್ನು ರಾಜಕೀಯವರೆಗೆ ಬಳಸ್ಕೊಳ್ಳೋ ಜನ ಏನಿದ್ದಾರೆ ಅದಕ್ಕೆ ಬೇರೆ ಅದಕ್ಕೆ ಪ್ರಾರಂಭ ಮಾಡಿದ್ರು ನಿನ್ನೆ ಇಲ್ಲ ಕೆಲವರು ಅಂತೂ ಈ ಘಟನೆಗೂ ಪಾಕಿಸ್ತಾನಕ್ಕೂ ನಂಟಿದೆ ಅಂದರು ಪಾಕಿಸ್ತಾನ ಮತ್ತು ಕಾಂಗ್ರೆಸ್ ಪಕ್ಷ ಸೇರಿ ಏನೋ ಸಂಚು ಮಾಡಿವೆ ಅಂತ ಯಾರೋ ಆರೋಪ ಮಾಡಿಬಿಟ್ಟು ಓಡಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಆ ಬಗ್ಗೆ ತನಿಖೆ ಆಗಬೇಕು ಕಾಂಗ್ರೆಸ್ ಮತ್ತು ಪಾಕಿಸ್ತಾನದ ಸಂಚಿದೆ ಅನ್ನುವ ಮಾತನ್ನು ಏನು ಹೇಳ್ತಾ ಇದ್ದಾರೆ ಈ ಬಗ್ಗೆ ಕೇಂದ್ರ ಗೃಹ ಇಲಾಖೆ ಸ್ಪಷ್ಟನೆಯನ್ನು ಕೊಡಬೇಕು ನಿಜವಾಗಿ ಅದಿದ್ದರೆ ಯಾರು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದು ಕಾಂಗ್ರೆಸ್ ಆಗಲಿ ಅವರಪ್ಪನ ಪಾರ್ಟಿ ಆಗಲಿ ಪಾಕಿಸ್ತಾನ ಇದರ ಜೊತೆಗೆ ಸೇರಿದೆ ಅಂತ ಕಂಡ್ರೆ ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡಬೇಕು ಐ ಎಗ್ರಿ ಫಾರ್ ದ ಅದು ಇಲ್ಲದೇನೆ ಗಾಳಿಯಲ್ಲಿ ಗುಂಡು ಹಾರಿಸೋದಾಗೆ ನೀವು ಮಾಡೋದಕ್ಕಾಗಲ್ಲ ಜನರನ್ನು ತಪ್ಪು ದಾರಿಗೆ ಹೇಳ್ತಾ ಇದನ್ನು ಕೂಡ ಒಂದು ಚುನಾವಣೆ ಇಶ್ಯೂ ಆಗಿ ಬಳಸ್ತಾ ಪಾಕಿಸ್ತಾನವನ್ನು ಎಳೆದ್ಬಿಟ್ಟು ಪಾಕಿಸ್ತಾನ ಮುಳುಗೋಗ್ತಿದೆ ಕಂಡ್ರೆ ನೀವು ಯಾಕ್ರಿ ತಲೆ ಕೆಡಿಸ್ಕೊತೀರಿ ಅರ್ಧ ಮುಳುಗೋಗಿದೆ ದಿವಾಳಿಯಾಗಿದೆ ಪಾಕಿಸ್ತಾನ ಏನನ್ನು ಮಾಡಲಾರದ ಸ್ಥಿತಿಯಲ್ಲಿ ಇಲ್ಲ ಅವರು ಅವ್ರ ಕೈಲಿ ಕಾಸಿಲ್ಲ ಇನ್ನೊಂದಿಲ್ಲ ನಮಗೆ ತ್ರಟ್ಟು ಅಲ್ಲ ಅವ್ರಿಗೆ ಆ ಸಿಚುವೇಷನ್ನೇ ಬಂದಿದ್ದಾರೆ ಆರ್ಥಿಕವಾಗಿ ಕುಸಿತಿದ್ದಾರೆ ಭಾರತದ ಜೊತೆ ಮಾತನಾಡಬೇಕು ಅಂತ ಪಾಕಿಸ್ತಾನ ಈಗ ಕಾದು ನಿಂತಿದೆ ಯಾಕೆಂದರೆ ಪಾಕಿಸ್ತಾನ ಭಾರತದ ಜೊತೆ ವ್ಯವಹಾರ ವಹಿವಾಟು ಸರಿ ಆಗದಿದ್ದರೆ ಅದು ಉಳಿಯುವ ಸಾಧ್ಯತೆಯೇ ಇಲ್ಲ ಪಾಕಿಸ್ತಾನ ಶಾ ಮೊಹಮ್ಮದ್ ಕುಯ ಖುರೇಶಿ ಏನಿದ್ದಾರೆ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಅವ್ರು ಕೂಡ ಹೇಳಿಕೆ ಯಾವುದೋ ವರ್ಚುವಲ್ ಮೀಟಿಂಗ್ ಮಾಡ್ತೀವಿ ಸಾರಕ್ಕದ್ದು ದಯವಿಟ್ಟು ಬನ್ನಿ ವರ್ಚುವಲ್ ಆದರೂ ಬನ್ನಿ ಪಾಕಿಸ್ತಾನಕ್ಕೆ ಬನ್ನಿ ಅಂತ ಅವರು ಬೆಗ್ ಮಾಡೋ ಸ್ಥಿತಿಗೆ ಬಂದಿದ್ದಾರೆ ಇಂಥ ಸಿಚುವೇಶನ್ ಮತ್ತೆ ಪಾಕಿಸ್ತಾನವನ್ನು ಎಳೋದಿರ್ತರಬೇಕು ನಿಜನೂ ಸುಳ್ಳೋ ಅಲ್ಲಿ ಪ್ರಧಾನಿಯವರ ಹತ್ಯೆಗೋ ಇನ್ನೊಂದಕ್ಕೋ ಸಂಚಿತ್ತು ಹೋದರೆ ಆ ವಿವರಗಳನ್ನು ಮಂಡಿಸ್ಬೇಕಲ್ಲ ನೀವು ಜನರ ಮುಂದೆ ಇಡಬೇಕಲ್ಲ ನೀವು ಜನರಿಗೆ ಹೇಳಬೇಕಲ್ವಾ ಇದು ಸ್ಥಿತಿ ವಸ್ತು ಸ್ಥಿತಿ ಹೀಗಾಗಿದೆ ಅಂತ ಅದಿಲ್ಲದೆ ಎಲ್ಲೋ ಎಲ್ಲೋ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಅದನ್ನು ಪ್ರಸಾರ ಮಾಡ್ತಾ ಪಾಕಿಸ್ತಾನ ಇದು ಫಾರ್ ಇಶ್ಯು ಅಂತ ಅಂತೇಳಿ ಅದನ್ನು ಬಳಸ್ಕೊಂಡು ಅದನ್ನು ಯಾಕೆ ಈ ಚುನಾವಣೆ ಸಂದರ್ಭದಲ್ಲಿ ಜೋಡಣೆ ಮಾಡುವ ಕೆಲಸ ನಡೆಯುತ್ತೆ ಅಧಿಕಾರ ಭಾರತೀಯ ಜನತಾ ಪಕ್ಷದ ಕೈಯಲ್ಲಿದೆ ಹೇಳಿ ಅದು ಯಾವ ರೀತಿ ಕಾಂಗ್ರೆಸ್ಗೆ ಮತ್ತು ಪಾಕಿಸ್ತಾನ ಇಬ್ಬರು ಸೇರಿ ಸಂಚು ರೂಪಿಸಿದಾವೆ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಹಾನ್ ಮಹಾನ್ ರಾಜಕೀಯ ವಿಶ್ಲೇಷಣೆಗಳು ವಿಶ್ಲೇಷಕರು ಮಾಡುತ್ತಾ ಓ ಪ್ರಧಾನಿ ಉಳಿದಿದ್ದೆ ದೊಡ್ಡದು ಕೂದಲು ಹಳೆ ಅಂತರದಿಂದ ಉಳ್ಕಂಡ್ರು ಅಂತೆಲ್ಲ ಮಾತಾಡೋಕ್ಕೆ ಪ್ರಾರಂಭ ಮಾಡಿದಾರಲ್ಲ ಅದಕ್ಕೆ ಉತ್ತರ ಕೊಡಬೇಕಾದ್ರು ಯಾರಾದರೂ ಸತ್ಯ ಯಾವುದು ಅಂತ ಗೊತ್ತಾಗಬೇಕಲ್ಲ ಸತ್ಯನ ಅನಾವರಣ ಆಗಬೇಕಲ್ಲ ನಾವೆಲ್ಲ ಸತ್ಯ ಯಾವುದು ಅಂತ ತಿಳ್ಕೊಬೇಕಲ್ಲ ನಿಜವಾಗಿ ಅಂಥದ್ದಿರೋದು ಭೂ ದೊಡ್ಡ ಅಪಾಯ ಅಲ್ವಾ ಇವತ್ತು ಬಟಿಂಡಾ ಸಮೀಪನೋ ಫಿರೋಜ್ಪುರದಲ್ಲೂ ಆಗಿದ್ದು ಇನ್ನೆಲ್ಲೋ ಆಗ್ಬೋದಲ್ವ ನಾಳೆ ನಾವು ನಮ್ಮ ಪ್ರಧಾನಿಯವನ್ನ ರಕ್ಷಣೆ ಮಾಡ್ಕೋಬೇಕಲ್ವಾ ನಾವು ಈ ದೇಶವನ್ನು ರಕ್ಷಣೆ ಮಾಡ್ಬೇಕಲ್ವಾ ಹಾಗಿರುವಾಗ ಇದ್ರೆ ಹಿಂದಿನ ಸತ್ಯ ಬರಬೇಕು ಹೊರಗೆ ಬರಬೇಕು ಅದನ್ನು ಬಿಟ್ಟು ಬಾಯಿಗೆ ಬಂದಾಗ ಭಾಷಣೆ ಮಾಡ್ತಾ ವಿಶ್ಲೇಷಣೆ ಮಾಡ್ತಾ ಮಾಧ್ಯಮಗಳಲ್ಲಿ ಒಂದು ಬಯಸ್ ವಾತಾವರಣ ಸೃಷ್ಟಿಸುತ್ತಾ ಪಾಕಿಸ್ತಾನದ ಭೂತವನ್ನು ಇಡುತ್ತಾ ಇದು ಯಾವ ರೀತಿಯ ನ್ಯಾಯ ಇದು ಇದು ಸರಿಯಾದ ಕ್ರಮನಾ ತನಿಖೆ ಮಾಡಿಸಿ ಕೇಂದ್ರ ಸರ್ಕಾರವೇ ತನಿಖೆ ಮಾಡಿಸಿ ಇದು ಕೇವಲ ಭದ್ರತಾ ವೈಫಲ್ಯವೋ ಅಥವಾ ಇತರ ಹಿಂದೆಂದು ಸಂಚಿದೆಯೋ ಅನ್ನೋದು ಈ ದೇಶದ ಮುಂದೆ ಜನರ ಮುಂದೆ ಬರಲೇಬೇಕು ಸಂಚಿದ್ರೆ ಸಂಚಿಗೆ ಕಾರಣವಾದವರನ್ನು ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಅಟ್ಟಬೇಕು ಯಾಕೆಂದರೆ ದೇಶದ ಪ್ರಧಾನಿ ಅವರು ಅವರು ಉಳಿಸ್ಕೊಳ್ಬೇಕಾದ್ದು ಅವ್ರಿಗೆ ಏನೂ ಆಗದಂತೆ ನೋಡ್ಕೋಬೇಕಾದ್ದು ಈ ದೇಶದ ಎಲ್ಲರ ಹೊಡೆಗಾರಿಕೆ ಜವಾಬ್ದಾರಿ ಅದಿಲ್ಲ ರಾಜಕೀಯ ಕಾರಣಕ್ಕಾಗಿ ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದನ್ನು ಹೇಳ್ತಾ ಇದರಲ್ಲಿ ಚುನಾವಣಾ ಲಾಭ ಆಗುತ್ತೆ ಅನ್ನೋದು ನೋಡ್ತಾ ಇದ್ದರೆ ಅದು ಕ್ಷಮಾಹವಾದುದಲ್ಲ ಅದಕ್ಕೆ ಯಾರೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅದು ಈ ರಾಜಕೀಯ ವಿಶ್ಲೇಷಕರಿರಲಿ ಮಾಧ್ಯಮಗಳಿರಲಿ ಮಾಧ್ಯಮಗಳು ಇಂಥ ವಿಚಾರ ಕಾಯ್ತಾ ಇರ್ತವೆ ಅದಕ್ಕೊಂದು ಎಮೋಷ್ನಲ್ ಟರ್ನನ್ನು ಕೊಟ್ಟುಬಿಟ್ಟು ಇದು ಮಾಡಿಬಿಟ್ಟು ಅಂತ ನಾನು ಹಲವು ವಿಶ್ಲೇಷಣೆಗಳನ್ನ ಹಲವು ರೀತಿ ನೋಡೋದ್ರಿಂದ ನನಗೆ ಭಯ ಉಂಟಾಯಿತು ಈ ದೇಶದಲ್ಲಿ ಪ್ರತಿಯೊಂದನ್ನು ಕೂಡ ರಾಜಕೀಯ ಬಳಸೋದಾ ಪ್ರತಿಯೊಂದಕ್ಕೂ ಕೂಡ ಪಾಕಿಸ್ತಾನದ ಭೂತವನ್ನು ತೋರಿಸೋದ ಪ್ರತಿಯೊಂದು ವಿಚಾರಕ್ಕೂ ಕೂಡ ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡೋದ ಯಾವುದರಿಂದ ರಾಜಕೀಯ ಲಾಭ ಆಗುತ್ತೆ ಬಹುಸಂಖ್ಯಾತ ಒಂದು ಮನಸ್ಥಿತಿ ಅನ್ನೋದು ಇರುತ್ತಲ್ಲ ಆ ಬಹುಸಂಖ್ಯಾತ ಮನಸ್ಥಿತಿಯನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಇಳಿತಿರುವಂಥ ಯತ್ನ ಇದೆಯಲ್ಲ ಇದು ದೇಶವನ್ನು ಉಳಿಸಲ್ಲ ಇದು ದೇಶವನ್ನು ಉಳಿಸಲ್ಲ ಐ ಯಾಕೆಂದರೆ ದೇಶ ಹೊಡೆದೋಗುತ್ತೆ ಸುಳ್ಳುಗಳು ವಿಜೃಂಭಿಸೋದು ಪ್ರ ಪ್ರಾರಂಭ ಆದ ತಕ್ಷಣ ಸತ್ಯ ಮರೆಯಲ್ಲಿ ನಿಂತಿರುತ್ತಂತೆ ಅದು ಯಾವಾಗ ಬೇಕಾದರೂ ಪ್ರಕಟಗೊಳ್ಳಬಹುದು ಸತ್ಯ ಪ್ರಕಟಗೊಳ್ಳುವಂತೆ ಮಾಡಬೇಕಾದ ಹೊಣೆಗಾರಿಕೆ ನಮ್ಮ ಮೇಲೆಲ್ಲರ ಮೇಲಿದೆ ಎಲ್ಲ ರಾಜಕೀಯ ಪಕ್ಷಗಳ ಮೇಲಿದೆ ಸೊ ಈ ಕಾರಣಕ್ಕಾಗಿ ಈ ಬಗ್ಗೆ ತನಿಖೆ ನಡೀಬೇಕು ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಗೊತ್ತಾಗಬೇಕು ಅದು ಗೊತ್ತಾಗದಿದ್ದರೆ ಕೇವಲ ಸುಳ್ಳಿನ ಪ್ರಚಾರ ಮಾಡ್ತಾ ಯಾವುದೇ ತನಿಖೆ ಮಾಡ್ತಾ ಮಾಡದೆ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಯತ್ನ ನಡೆಸಿದರೆ ಅದು ಸರಿಯಾದ ಕ್ರಮ ಅಲ್ಲ ಸೊ ಸ್ಟಿಲ್ ಐ ರಿಪೀಟ್ ಪಂಜಾಬ್ ಸರ್ಕಾರ ಇದನ್ನು ನಿರ್ವಹಣೆ ಮಾಡಿದ್ದು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅವರು ಬಹುಮಟ್ಟಿಗೆ ಭದ್ರತಾ ವೈಫಲ್ಯ ಆದಂತೆ ಕಾಣುತ್ತೆ ಆದರೆ ಅದರ ಹಿಂದೆ ಸಂಚಿದೆ ಪ್ರಧಾನಿಯವರಿಗೆ ತೊಂದರೆ ಕೊಡುವ ಹಾಗೆ ಏನೋ ಒಂದು ಸಂಚು ರೂಪಿಸಲಾಗಿದೆ ಅಂತಂದರೆ ಅದಕ್ಕೆ ನನಗೆ ಸಾಕ್ಷ್ಯಾಧಾನಗಳಿಲ್ಲದೆ ನಾನು ನಂಬಲಲ್ಲ ಸಮಥಿಂಗ್ ಹ್ಯಾಪನ್ಸ್ ಘಟಿಸುತ್ತೆ ಅದರ ಎಲ್ಲದರ ಹಿಂದೆ ಒಂದು ಷಡ್ಯಂತರ ಇದೆ ಇದರ ಹಿಂದೆ ಯಾರ್ಯಾರೋ ಇದ್ದಾರೆ ಅಂತ ನೀವು ಮಾತನಾಡ್ತಾ ಹೋದರೆ ಅದನ್ನು ಒಪ್ಪುವುದಕ್ಕೆ ನಾನಂತೂ ನನ್ನ ಕಿವಿ ಮೇಲೆ ಲಾಲ್ಬಾಗ್ನಲ್ಲಿ ಆಗನ್ನಾಗಲಿ ಕಬ್ಬರ್ ಪಾರ್ಕ್ನಾಗಲಿ ಇಟ್ಕೊಂಡಿಲ್ಲ ಹೂವು ಇಟ್ಕೊಂಡಿಲ್ಲ ನಾನು ನಂಬಲ್ಲ ಸೊ ಆ ಕಾರಣಕ್ಕೆ ಇಡೀ ಘಟನೆ ಬಗ್ಗೆ ನಿಷ್ಪಕ್ಷಪಾತವಾದ ಒಂದು ತನಿಖೆ ನಡೀಬೇಕು ಇದರ ಹಿಂದೆ ಯಾರಾದರೂ ಇದ್ದರೆ ಅವರಿಗೆ ಶಿಕ್ಷೆ ಆಗಬೇಕು ಹಾಗೆಯೇ ಇನ್ನು ಮುಂದೆ ಪ್ರಧಾನಿಯವರು ಎಲ್ಲಿ ಪ್ರವಾಸ ಮಾಡ್ತಾರೋ ಆ ರಾಜ್ಯ ಸರ್ಕಾರಗಳು ಅವರಿಗೆ ಸೂಕ್ತವಾದ ಭದ್ರತಾ ವ್ಯವಸ್ಥೆಯನ್ನು ಒದಗಿಸಬೇಕು ಅದಿಲ್ಲದ್ರೆ ಅವರೇ ಜವಾಬ್ದಾರರಾಗಬೇಕು ದಿಸ್ ಒನ್ ಪಾರ್ಟ್ ಸೆಕೆಂಡ್ ಥಿಂಗ್ ಇಂತಹ ಘಟನೆಗಳನ್ನ ರಾಜಕೀಯವಾಗಿ ಬಳಸ್ಕೊಂಡು ಹೇಳಿಕೆಯನ್ನು ಕೊಡ್ತಾ ವಿಶ್ಲೇಷಣೆ ಮಾಡ್ತಾ ಜನರನ್ನು ದಾರಿಗೆ ಎಳೆದರೆ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಲೇಬೇಕು ಸುಳ್ಳು ಪ್ರಚಾರ ಮಾಡುವವರು ಕೂಡ ಕ್ಷಮಾರರಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮೆದುರಿಗೆ ಬರ್ತೀನಿ ಎಲ್ಲರಿಗೊಳಗಾಗಲಿ ನಮಸ್ಕಾರ